ಹಾಯ್ ಹಲೋ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಎಸ್ ಡಿ ಎ ಮತ್ತು ಎಫ್ ಡಿ ಸಂಬಂಧಪಟ್ಟಂತೆ ಟಾಪ್ ಫೈವ್ ಕ್ವಶನ್ ನೋಡೋಣ ಸೊ ಈ ಕ್ವೆಶನ್ ಬಂದ್ಬಿಟ್ಟು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಿರ್ತದೆ ಸೊ ನಿಮಗೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಸೊ ಈ ಕ್ವಶನ್ಗಳೆಲ್ಲ ಸಂಧಿಗಳಿಗೆ ಸಂಬಂಧಪಟ್ಟಿರ್ತದೆ ಸೊ ಪಡೋಣ ಎಂಬ ಪದದಲ್ಲಿ ಯಾವ ಸಂಧಿ ಅಡಗಿದೆ ಎಂದು ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಗಮ ಸಂಧಿ ಆಗಿದೆ ಮುಂದಿನ ಕ್ವಶನ್ ಬಂದ್ಬಿಟ್ಟು ಬಂಡೆಗಲ್ಲು ಈ ಪದವನ್ನು ಬಿಡಿಸಿದಾಗ ಯಾವ ಸಂಧಿ ಆಗುವುದು ಎಂದು ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆದೇಶ ಸಂಧಿ ಆಗುವುದು ದಿಗ್ ದರ್ಶನ ಈ ಪದ ಬಿಡಿಸಿ ಬರೆದಾಗ ಸರಿಯಾದ ಆನ್ಸರ್ ಬಂದ್ಬಿಟ್ಟು ದಿಗ್ ಪ್ಲಸ್ ದರ್ಶನ ಆಗುತ್ತದೆ ನೀಲಾಕಾಶ ಎಂಬ ಪದದಲ್ಲಿ ಯಾವ ಸಂಧಿ ಇದೆ ಎಂದು ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸುವರ್ಣ ದೀರ್ಘ ಸಂಧಿ ಇದೆ ಈ ಕೆಳಗಿನಗಳಲ್ಲಿ ಯಾವುದು ಸಂಸ್ಕೃತ ಸ್ವರ ಸಂಧಿ ಆಗಿರುವುದಿಲ್ಲ ಎಂದು ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಲೋಪಸಂಧಿ ಇದು ಸಂಸ್ಕೃತದ ಒಂದು ಸ್ವರಸಂಧಿ ಆಗಿರುವುದಿಲ್ಲ